ನಮಸ್ಕಾರ ಆಗಸ್ಟ್ ಒಂದು ಭಾನುವಾರ ಮಧ್ಯರಾತ್ರಿಯಿಂದಲೇ ಐದು ರಾಶಿಯವರಿಗೆ ಗುರು ರಾಘವೇಂದ್ರ ಸ್ವಾಮಿಯ ಕೃಪೆ ಸಿಗಲಿದ್ದು ಆದಷ್ಟು ಬೇಗ ಶ್ರೀಮಂತರಾಗ್ತಾರೆ ಹೌದು ಜನರು ಹೆಚ್ಚಾಗಿ ನಂಬುವ ಮತ್ತು ಪೂಜೆಯನ್ನ ಮಾಡುವ ದೇವರುಗಳಲ್ಲಿ ಅಗ್ರಸ್ಥಾನದಲ್ಲಿ ಇರುವುದು ರಾಘವೇಂದ್ರ ಸ್ವಾಮಿಗಳು ಎಂದು ಹೇಳಿದರೆ ತಪ್ಪಾಗಲ್ಲ ರಾಘವೇಂದ್ರ ಸ್ವಾಮಿ ತನ್ನ ನಂಬಿದ ಭಕ್ತರನ್ನ ಯಾವತ್ತೂ ಕೈ ಬಿಡೋದಿಲ್ಲ ಮತ್ತು ಒಮ್ಮೆ ರಾಘವೇಂದ್ರ ಸ್ವಾಮಿಯನ್ನ ನೆನೆದು ಬೇಡಿಕೊಂಡರೆ ಸಾಕು ನಮಗೆ ಇರುವಂತಹ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ರಾಘವೇಂದ್ರ ಸ್ವಾಮಿಯ ದೃಷ್ಟಿ ನೇರವಾಗಿ ಈ ಐದು ರಾಶಿಯವರ ಮೇಲೆ ಬೀಳಲಿದೆ ರಾಘವೇಂದ್ರ ಸ್ವಾಮಿ ಆಶೀರ್ವಾದದಿಂದ ಈ ಐದು ರಾಶಿಯವರ ಜಾತಕದಲ್ಲಿ ಇದ್ದಂತಹ ಎಲ್ಲಾ ದೋಷಗಳು ನಿವಾರಣೆ ಆಗಿ ಅವರ ಜೀವನವೇ ಬದಲಾಗಲಿದೆ ಹಾಗಾದರೆ ಆ ಐದು ರಾಶಿಗಳು ಯಾವುದು ಅನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಇದರಲ್ಲಿ ನಿಮ್ಮ ರಾಶಿಯು ಇದ್ದರೆ ಓಂ ರಾಘವೇಂದ್ರ ಸ್ವಾಮಿ ಎಂದು ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಹಾಗೇನೆ ನೀವು ದೇವರನ್ನ ನಂಬುವುದಾದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಜೀವನದ ಯಾವುದಾದರೂ ಸಮಸ್ಯೆಗಳಿದ್ರೆ ಈ ಕೆಳಗಡೆ ಕಾಣ್ತಾರೋ ನಂಬರ್ಗೆ ಒಮ್ಮೆ ಕರೆ ಮಾಡಿ ಶತಸದ್ಧ ಪರಿಹಾರವನ್ನ ಮಾಡಿಕೊಳ್ಳುತ್ತಾರೆ ಒಂದಿಷ್ಟು ಪೂಜಾ ವಿಧಾನಗಳ ಪ್ರಕಾರ ಈಗಲೇ ಕರೆ ಮಾಡಿ ಮೊದಲನೇದಾಗಿ ಮೇಷರಾಶಿ ಈ ರಾಶಿಯವರು ಮಾಡುವ ಕೆಲಸ ಮತ್ತು ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಸಿಗುತ್ತದೆ ಮತ್ತು ನಿಧಾನಗತಿಯಲ್ಲಿ ಸಾಕ್ತಾ ಇದ್ದಂತಹ ನಿಮ್ಮ ಕೆಲಸಗಳು ಇನ್ನು ಮುಂದೆ ಬಹಳ ವೇಗವಾಗಿ ಸಾಗುತ್ತೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿದ್ದರೆ ನಿಮ್ಮ ಮುಂದಿನ ದಿನಗಳು ಉತ್ತಮವಾಗಿರುತ್ತೆ ಇನ್ನು ನಿಮಗೆ ಇರುವಂತಹ ಸಮಸ್ಯೆಗಳು ಕಡಿಮೆಯಾಗಲು ನೀವು ದಿನಕ್ಕೆ ಒಮ್ಮೆ ಗಣೇಶನ ಪ್ರಾರ್ಥನೆಯನ್ನು ಮಾಡೋದು ಒಳ್ಳೆಯದು ಎರಡನೇದಾಗಿ ಋಷಭರಾಶಿ ಕೇತು ನಾಲ್ಕನೆಯ ಮನೆಯಲ್ಲಿ ಇರುವುದರಿಂದ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸೋದು ತುಂಬಾನೇ ಒಳ್ಳೆಯದು ಇನ್ನು ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗಲಿದ್ದು ಶ್ರೀ ಮಂಜುನಾಥನ ಕೃಪೆಯಿಂದ ನಿಮಗೆ ಇರುವ ಹಣದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ದೂರದ ಪ್ರಯಾಣವನ್ನ ಸ್ವಲ್ಪ ದಿನದ ತನಕ ಮುಂದಕ್ಕೆ ದೂಡೋದು ಒಳ್ಳೆಯದು ಮತ್ತು ಹೂಡಿಕೆಯನ್ನು ಮಾಡಲು ಇದು ಬಹಳ ಒಳ್ಳೆಯ ಸಮಯವಾಗಿದೆ ಇನ್ನು ಮೂರನೇದಾಗಿ ಮಿಥುನ ರಾಶಿ ನೀವು ಮಾಡುವ ಕೆಲಸದಿಂದ ಜನರು ನಿಮ್ಮನ್ನ ಅಪಾರ್ಥ ಮಾಡಿಕೊಳ್ತಾರೆ ಆದ್ದರಿಂದ ನೀವು ಸ್ವಲ್ಪ ಜಾಗರೂಕವಾಗಿರಿ ಇನ್ನು ನಿಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳೋದಕ್ಕೆ ಇದು ಒಳ್ಳೆಯ ಸಮಯವಾಗಿದ್ದು ಮಾಡುವ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಲಾಭ ಬರಲಿದೆ ಇನ್ನು ಮದುವೆ ಆಗದೆ ಇರುವವರು ಮದುವೆಯನ್ನ ಮಾಡಿಕೊಳ್ಳಲು ಇದು ಒಳ್ಳೆಯ ಕಾಲ ಮತ್ತು ಹೊಸ ವ್ಯವಹಾರವನ್ನು ಆರಂಭಿಸಲು ಕೂಡ ಇದು ಬಹಳ ಒಳ್ಳೆಯ ಸಮಯವಾಗಿದೆ ನಾಲ್ಕನೆಯದಾಗಿ ಕಟಕ ರಾಶಿ ಈ ರಾಶಿಯವರಿಗೆ ಮಿಶ್ರ ಫಲಗಳು ಸಿಗಲಿದ್ದು ಭಯಪಡೋ ಅಗತ್ಯವಿಲ್ಲ ಮಾಡುವ ಉದ್ಯೋಗದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಮತ್ತು ಮಾಡುವ ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ತಕ್ಕ ಲಾಭ ನಿಮಗೆ ಸಿಗಲಿದ್ದು ನಿರಾಸೆ ಪಡೋ ಅಗತ್ಯ ಇರುವುದಿಲ್ಲ ಇನ್ನು ದುಂದು ವೆಚ್ಚವನ್ನು ಸ್ವಲ್ಪ ಕಡಿಮೆ ಮಾಡಿ ಮತ್ತು ಹಣವನ್ನು ಇಂದಿನಿಂದಲೇ ಕೂಡಿಡೋದು ಒಳ್ಳೆಯದು ಯಾಕೆ ಅಂದರೆ ಮುಂದೆ ನಿಮಗೆ ಅದು ಬಹಳ ಉಪಯೋಗಕಾರಿಯಾಗುತ್ತೆ ಇನ್ನು ಕೊನೆಯದಾಗಿ ಸಿಂಹರಾಶಿ ನಿಮ್ಮ ಹೆಗಲ ಮೇಲೆ ಸಾಕಷ್ಟು ಹೊರೆಯಿತು ಶ್ರೀ ಮಂಜುನಾಥನ ಆಶೀರ್ವಾದದಿಂದ ನೀವು ಅವುಗಳನ್ನು ಸಮರ್ಪಕವಾಗಿ ನಿವಾರಿಸ್ತೀರಿ ಇನ್ನು ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಇಲ್ಲದೆ ಇರುವವರಿಗೆ ಸಂತೋಷ ಸಿಗುತ್ತದೆ ಮತ್ತು ಮಕ್ಕಳಾಗದೆ ಇರುವವರಿಗೆ ಸಂತಾನ ಭಾಗ್ಯ ಕೂಡಿ ಬರಲಿದೆ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮ ರಾಶಿ ಇದ್ರೆ ನಿಮ್ಮ ರಾಶಿ ಯಾವುದು ಎಂದು ನಮಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು